ಸಾವಿರ ಕ್ವೆಶ್ಚನ್ ಚಾನ್ಸ್ ಇರಬಹುದು ಬಟ್ ನೀವು ಇಷ್ಟೇ ಓದಿ ಮಾಡ್ತೀನಿ ಇಷ್ಟೇ ಓದಬಹುದು ಒಳ್ಳೆ ಕ್ವಾಲಿಟಿ ಓದಿ ನೀವು ಪಾಸ್ ಆಗಬಹುದು ಬಟ್ ನಾನು ಇಷ್ಟೇ ಓದವನು ಅನ್ನೋ ಒಂದು ಜಡತ್ವ ಆ ನಿಮ್ಮ ಆ ಮನೋಭಾವ ಏನಾದರೂ ನಿಮ್ಮ ಮಸ್ತಿಷ್ಕದಲ್ಲಿ ಇದ್ದರೆ ಅದನ್ನ ಮೊದಲು ತೆಗೆದು ಹಾಕಿ ಸ್ನೇಹಿತರೆ ನಮ್ಮ ಸರ್ ಆಗಿರಬಹುದು ಇವಾಗ ವಾಗ್ವಾದದ ಮಧ್ಯದಲ್ಲಿ ನಾನು ಜಿಯೋಗ್ರಫಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಜಿಯೋಗ್ರಫಿಯಲ್ಲಿ ಈ ಪ್ರಾಕೃತಿಕ ಭೂಗೋಳಶಾಸ್ತ್ರ ಇದೆಯಲ್ಲ ಸಿಂಪಲ್ ಆಗಿ ಸ್ಥಳ ಎಂದರೆ ಅಕ್ಷಾಂಶ ಸಮಯ ಎಂದರೆ ರೇಖಾಂಶ ಐಡಿಯಲ್ ಆಗಿರಬಹುದು 0 ಡಿಗ್ರಿ ರೇಖಾಂಶ ಆಗಿರಬಹುದು 82.5 ಪೂರ್ವ ರೇಖಾಂಶ ಆಗಿರಬಹುದು ಹೌದಾ ರೇಖಾಂಶ ಅಕ್ಷಾಂಶ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಗ್ರಹಗಳ ಬಗ್ಗೆ ಓದಾಗ ದಯವಿಟ್ಟು ಅಂಕೆ ಸಂಖ್ಯೆ ಓದಲಕ್ಕೆ ಹೋಗಬೇಡ್ರಿ ಈಗ ಇಷ್ಟು ವ್ಯಾಸ ದೊಡ್ಡದಿದೆ ಏನು ಬೇಡ ಅತಿ ದೊಡ್ಡ ಗ್ರಹ ಗುರು ಗ್ರಹ ಅತಿ ಚಿಕ್ಕ ಗ್ರಹ ಬುಧ ಗ್ರಹ ಅತಿ ಸಮೀಪವಾದ ಗ್ರಹ ಬುಧ ಗ್ರಹ ಅತಿ ದೂರ ದೂರವಾಗಿರುವಂಥ ಗ್ರಹ ನೆಪ್ಚೂನ್ ಯಾವ ಗ್ರಹವನ್ನು ವಾಣಿಜ್ಯ ದೇವತೆ ಬುಧ ಗ್ರಹ ಯಾವ ಗ್ರಹವನ್ನು ಪ್ರೇಮ ದೇವತೆ ಶುಕ್ರ ಗೋಲ್ಡಿಲಾಕ ಭೂಮಿ ಯುದ್ಧ ದೇವತೆ ಮಂಗಳ ಗ್ರಹ ಮತ್ತೆ ಎಲ್ಲರ ದೇವತೆ ಅಂದ್ರೆ ಗುರು ಗ್ರಹ ಕೃಷಿ ದೇವತೆ ಅಂದ್ರೆ ಶನಿ ಗ್ರಹ ಆಮೇಲೆ ಸೌಂದರ್ಯ ದೇವತೆ ಅಂತಂದ್ರೆ ಯುರೇನಸ್ ಗ್ರಹ ಇಡೀ ಸೌರಮಂಡಲದ ಸಮುದ್ರ ದೇವತೆ ಅಂತಂದ್ರೆ ನೆಪ್ಚೂನ್ ಗ್ರಹ ಆಮೇಲೆ ಅವುಗಳ ಭ್ರಮಣಾವಧಿ ಪರಿಭ್ರಮಣಾವಧಿ ಅತಿ ಕಡಿಮೆ ಭ್ರಮಣಾವಧಿ ಹೊಂದಿದ ಗ್ರಹ ಬುಧ ಗ್ರಹ ಇದು ಗುರು ಗ್ರಹ ಅತ್ಯಂತ ಹೆಚ್ಚು ಪರಿಭ್ರಮಣಾವಧಿ ಹೊಂದಿರುವಂಥ ಗ್ರಹ ಯಾವುದು ಭ್ರಮಣಾವಧಿ ಹೊಂದಿದ್ದು ಶುಕ್ರ ಬುಧ ಸಮೀಪದಾನೆ ಅತ್ಯಂತ ಕಡಿಮೆ ಪರಿಭ್ರಮಣಾವಧಿ ಹೊಂದಿದ್ದಾನೆ ರೆವಲ್ಯೂಷನ್ ಸಿಸ್ಟಮ್ ಅಂತ ಕರಿತೀವಿ ನಾವು ನೆಪ್ಚೂನ್ ದೂರದಾನೆ ಸುತ್ತಬೇಕಾದ್ರೆ 165 ವರ್ಷ ತೋತಾನೆ ನಾವೊಂದ್ಸರಿ ಸುತ್ತಬೇಕಾದ್ರೆ 365 ದಿನ ಇದು ನಾವು ಪರಿಭ್ರಮಣಾವಧಿ ಅಂತ ಕರಿತೀವಿ ಒಂದಿನ ಸುತ್ತಬೇಕಾದ್ರೆ 23 ಗಂಟೆ 56 ನಿಮಿಷ 4.09 ಸೆಕೆಂಡ್ ತೋತೀವಿ ಇದನ್ನು ನಾವು ಭ್ರಮಣಾವಧಿ ಅಂತ ಕರಿತೀವಿ ಒಂದು 24 ಗಂಟೆಯಿಂದ 12 ಗಂಟೆ ಆಗಲ್ಲ 12 ಗಂಟೆ ರಾತ್ರಿ ಗ್ರಹಣಗಳಂದ್ರೆ ಓದ್ರಿ ಗ್ರಹಣ ಅಂದ್ರೆ ಏನು ನೆರಳ ಅಂದ್ರೆ ಏನು ಈಗ ಇವರು ಸೂರ್ಯ ನಾನು ಭೂಮಿ ಹೌದಾ ಇವರು ಶನಿ ಗ್ರಹ ಇದು ಚಂದ್ರ ಈ ಸೂರ್ಯ ಭೂಮಿ ಚಂದ್ರ ಮೂರೂ ಒಂದೇ ಸಮತಲದಲ್ಲಿ ಬಂದಾಗ ಗ್ರಹಣಗಳು ಸಂಭವಿಸ್ತವೆ ಉದಾಹರಣೆ ಸೂರ್ಯ ಒಂದೇ ಕಡೆ ನಿಂತಿರ್ತಾನೆ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳಲಿಲ್ಲ ಸೂರ್ಯನ ಬೆಳಕು ನನ್ನ ಮೇಲೆ ಬಿದ್ದು ನನ್ನ ನೆರಳು ಚಂದ್ರ ಮೇಲೆ ಬಿತ್ತು ಅಂತಂದ್ರೆ ಚಂದ್ರಗ್ರಹಣ ಅಂದ್ರೆ ನೆರಳ ಅಡಚಣೆ ತೊಂದರೆ ಈ ಚಂದ್ರ ಮೇಲೆ ಬೆಳಕು ಬೀಳಂಗಿಲ್ಲ ನನ್ನ ನೆರಳು ಬೀಳಕತ್ತದೆ ಅವ್ರು ಹೇಳ್ತಾರೆ ದಯವಿಟ್ಟು ಸರಿರಿ ನಾವು ನನ್ನ ಮ್ಯಾಗ ಬೆಳಕು ಬೀಳಬೇಕು ಅಂತೇಳಿ ಯಾವ ದಿನ ಹುಣ್ಣಿಮೆ ದಿನ ಅವ್ರು ನನ್ನ ಮ್ಯಾಗ ಸಿಟ್ಟು ಇಟ್ಕೊಂಡಿರ್ತಾರೆ ಅಮಾಸಿ ದಿನ ಏನು ಮಾಡ್ತಾರೆ ನನ್ನನ್ನು ಆ ಕಡೆ ಸರಿಸಿ ತಾವು ಬಂದು ನಡ್ಕೊಂಡಿರ್ತಾರೆ ಅವಾಗ ಸೂರ್ಯನ ಕಿರಣಗಳು ಅವ್ರ ಮೇಲೆ ಬೀಳ್ತವೆ ಅವ್ರ ನೆರಳು ನನ್ನ ಮೇಲೆ ಬೀಳ್ತಾವೆ ನಾ ಅಂತೇಳಿ ದಯವಿಟ್ಟು ಸರಿತಿರೆಯಲ್ಲಿ ಅಂತೀನಿ ಅದು ಸೂರ್ಯಗ್ರಹಣ ಅಂತ ಕರಿತೀವಿ ಸಿಂಪಲ್ ಓದ್ರಿ ಇದನ್ನ ಒಂದು ಶಾರ್ಟ್ ಟ್ರಿಕ್ ಏನು ಮಾಡಿದೆ ಅಂತ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ ಸೂರ್ಯ ಮತ್ತೆ ಚಂದ್ರ ಮಧ್ಯ ಒಬ್ಳು ಹುಡುಗಿ ಬಂದ್ರೆ ಅಂದ್ರೆ ಭೂಮಿ ಬಂದ್ರೆ ಒಂದ್ ಗ್ರಹಣ ಸೊ ಅದೇ ತರ ಇಬ್ರು ಲವರ್ಸ್ ಅವ್ರ ಮಧ್ಯ ಒಬ್ಬ ಫ್ರೆಂಡ್ ಬಂದ್ರೆ ಇನ್ನೊಂದು ಗ್ರಹಣ ನೋಡ್ರಿ ಇಲ್ಲ ಯಾವ್ದ್ರ ಅಪೋಸಿಟ್ ಯಾವ್ದ್ರ ಮಧ್ಯ ಯಾರು ಬರ್ತಾರಲ್ಲ ಅದ್ರ ಅಪೋಸಿಟ್ ಗ್ರಹಣ ಆಗುತ್ತೆ ಗ್ರಹಣಗಳು ಸಂಭವಿಸ್ತವೆ ಆ ಗ್ರಹಣಗಳು ಓದ್ಕೊಡ್ರಿ ಭೂಮಿ ಆಂತರಿಕ ರಚನೆಯಲ್ಲಿ ಶಿಲಾಗೋಳ ಮಿಶ್ರಗೋಳದಲ್ಲಿ ಎಸ್ತನೋಸ್ಫಿಯರ್ ಇದಿಲ್ಲ ಅಲ್ಲಿ ಭೂಕಂಪ ಜ್ವಾಲಾಮುಖಿಗಳು ಜನ್ಮ ತಾಳ್ತವೆ ಅಲ್ಲಿ ಉಂಟಾಗುವಂತ ಅನಿಲ ಯಾವ್ದಾರ ರೆಡಾನ ಭೂಕಂಪ ಜ್ವಾಲಾಮುಖಿಗಳ ಮೇಲೆ ಜಾಸ್ತಿ ಪ್ರಶ್ನೆ ಕೇಳ್ತಾನೆ ಸರ್ ಭೂಕಂಪವನ್ನು ಅಳತೆ ಮಾಡುವಂಥ ಮಾಪಕ ಅಂದರೆ ರಿಕ್ಟರ್ ಮಾಪಕ ಮಾಪಕ ಅಂದರೆ ಸಿಸ್ಮೋಗ್ರಾಫ ಮಾನ ಎಂದರೆ ರಿಕ್ಟರ್ ಮಾನ ಭೂಕಂಪದ ಅಲೆಗಳಲ್ಲಿ ಪ್ರಾಥಮಿಕ ಅಲೆ ದ್ವಿತೀಯ ಅಲೆ ತೃತೀಯ ಅಲೆ ಸಿಂಪಲ್ಲಾಗಿ ಓದ್ರಿ ಓಲ್ಡ್ ಕ್ವಶನ್ ಪೇಪರ್ ತೊಳೋದು ಸರ್ ಹೇಳಿದರು ಆಗಲೇ ಭೂಗೋಳ ಸಂಜೀವಿನಿ ಅಂತೇಳಿ ಇಡೀ ರಾಜ್ಯಾದ್ಯಂತ ನಮ್ಮ ಶಿವರಾಜ್ ಪಲ್ಲೆ ಸರ್ ಸಾಕಷ್ಟು ಸಾರಿ ಕ್ಲಾಸ್ನಲ್ಲಿ ಹೇಳಿದ್ದಾರೆ ಅವ್ರ ಕೊಡುಗೆನೂ ಕೂಡ ಸಾಕಷ್ಟು ಇದೆ ಇವರು ಸಾಗರದ ಪ್ರವಾಹಗಳನ್ನು ಪೂರ್ತಿ ಅವರೇ ಅದನ್ನು ಕವರ್ ಮಾಡಿದ್ದು ಅಂದರೆ ನಾವೇನು ನಿಮಗೊಂದು ಕ್ವಾಲಿಟಿ ಕೊಡಬೇಕಿಲ್ಲ ದುಡ್ಡು ರೊಕ್ಕ ರೂಪಾಯಿ ಇಂಪಾರ್ಟೆಂಟ್ ಅಲ್ಲ ಸರ್ ಕೂಡ ಬುಕ್ ಬರ್ತಾ ಇದೆ ನಮ್ಮ ರವಿ ಸರ್ದು ಬುಕ್ ಬರ್ತಾ ಇದೆ ಈಗ ಆಲ್ರೆಡಿ ಮಾರ್ಕೆಟದಲ್ಲಿದೆ ಮೇಡಮ್ರು ಕೂಡ ಬುಕ್ ಬರಿತಾ ಇದ್ದಾರೆ ಆಮೇಲೆ ನಮ್ಮ ಮೆಂಟಲ್ ಎಬಿಲಿಟಿ ಮಾಂತ್ರಿಕರು ಆ ಓಲ್ಡ್ ಕ್ವಶನ್ ಪೇಪರ್ 100 ಕ್ವಶನ್ ತೆಗಿತಾ ಇದ್ದಾರೆ ಅವರು 15 ಒಟ್ಟಾರೆಯಾಗಿ ಸ್ನೇಹಿತರು ನಾ ಏನ್ ಹೇಳ್ತಾ ಇದ್ದೇನೆಂದ್ರೆ ನೀವು ಜಿಯೋಗ್ರಫಿ ಓದುವಂತ ಸಮಯದಲ್ಲಿ ಸರ್ ಹೇಳಿದ್ರು 100 ಕ್ವಶನ್ ದಾಗ 15 ಕ್ವಶನ್ ಬರ್ತವೆ 100 ಕ್ವಶನ್ ಎಂತ ಓದಬೇಕು ಗೊತ್ತಾ ಇಂಪಾರ್ಟೆಂಟ್ ಆಗಿದ್ದು ಕರ್ನಾಟಕದಲ್ಲಿ ನೀವು ರಾಷ್ಟ್ರೀಯ ಉದ್ಯಾನವನ ಓದಕತ್ತೀರಿ 5 ರಾಷ್ಟ್ರೀಯ ಉದ್ಯಾನವನ ಅದಾವೆ ದೇಶದ 106 ಬೈಪಟ್ ಮಾಡಬಾರದು 106 ರಾಷ್ಟ್ರೀಯ ಉದ್ಯಾನವನ ಬೈಪಟ್ ಮಾಡಂಗಿಲ್ಲ ಯಾವ ರಾಷ್ಟ್ರೀಯ ಉದ್ಯಾನವನ ಬಿಳಿ ಹುಲಿಗಳಿಗೆ ಫೇಮಸ್ ಆಗಿದೆ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಏನು ರೆಡ್ ಪಾಂಡಗಳು ಕಂಡು ಬರ್ತವೆ ಏಕಕೊಮ್ಮಿನ ಗೆಂಡಾಮೃಗಗಳು ಕಂಡು ಬರ್ತವೆ ಕಾಡು ಹಂದಿಗಳು ಕಂಡು ಬರ್ತವೆ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಾಡೆಮ್ಮಿಗಳು ಕಂಡು ಬರ್ತವೆ ಬೆಟ್ಲ ರಾಷ್ಟ್ರೀಯ ಉದ್ಯಾನವನ 10 ಸಾರಿ ಕ್ವಶನ್ ಕೇಳೋಣ ಅರುಣಾಚಲ ಪ್ರದೇಶದ ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನ ಇದೆ 3 ಥರದ ವಾಯುಗುಣ ಇದೆ ಹೈಯೆಸ್ಟ್ ಒಳ್ಳೆ ಕೇಳಿದೆ ಕೇಳ್ತಾನೆ ಅದನ್ನು ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ ಮಣಿಪುರ ರಾಜ್ಯದಲ್ಲಿ ಕಿಯೋಲಡಿ ಅನ್ನುವಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಇದೆ ಲೋಕಟೆಕ್ ಸರೋವರದ ಮೇಲೆ ಪುಮದಿಸ್ ಅನ್ನುವಂಥ ಹುಲ್ಲುಗಾವಲು ಕಂಡು ಬರ್ತದೆ ನಾ ಹೇಳೋದೇನಂದ್ರೆ ಯಾವುದು ವಿವಾದ ಇದೆ ಯಾವುದು ಫೇಮಸ್ ಇದೆ ಅದರ ಮೇಲೆ ಕ್ವಶನ್ ಕೇಳ್ತಾನೆ ಹೊರತು ಇಲ್ಲಿ ನೋಡಿ ಎಲ್ಲ ಎಕ್ಸ್ಟ್ರಾ ಆರ್ಡಿನರಿ ಪೀಸ್ಗಳೇ ಸಾಕಷ್ಟು ಜನ ಉಪನ್ಯಾಸಕರಿದ್ದಾರೆ ಅಂತ ಉಪನ್ಯಾಸಕರಲ್ಲಿ ಇಡಿ ರಾಜ್ಯಾದ್ಯಂತ ನಾವು ನೋಡ್ತೀವಿ ನಮಗೊಂದು ಅವಕಾಶ ಸಿಕ್ಕಿದೆ ಜೊತೆ ನಾವು ಹಾರ್ಡ್ ವರ್ಕ್ ಕೂಡ ಮಾಡ್ತಾ ಇದ್ದೇವೆ ಅದಕ್ಕೆ ಸ್ನೇಹಿತರೆ ನಿಮ್ಮ ಸಲುವಾಗಿ ಇಂಪಾರ್ಟೆಂಟ್ ಈಗ ದೇಶದ 106 ರಾಷ್ಟ್ರೀಯ ಉದ್ಯಾನವನದಲ್ಲಿ 6 ಸೆಲೆಕ್ಟ್ ಆಗಿರೋ ರಾಷ್ಟ್ರೀಯ ಏನು ಯುನೆಸ್ಕೋ ಪಟ್ಟಿಗೆ ಯಾಕೆ ಸೆಲೆಕ್ಟ್ ಆದೋ ಸಮಥಿಂಗ್ ಸ್ಪೆಷಲ್ ಯಾವ ಸಮಥಿಂಗ್ ಸ್ಪೆಷಲ್ ಅದ ಓದ್ಕೊಳ್ರಿ ಈ ಕರ್ನಾಟಕದಲ್ಲಿ 33 ವನ್ಯಜೀವಿ ಧಾಮಗಳದ ಒಟ್ಟು ಓದೋದು ಬೇಡ ನನಗೆ ಎಡಹಳ್ಳಿ ವನ್ಯಜೀವಿ ಧಾಮದ ಜಿಂಕಾರಿಗಳದಾವೆ ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದು ದರೋಜೇನು ಸರ್ ದಾವಣಗೆರೆ ಜಿಲ್ಲೆಯಲ್ಲಿ ರಂಗಯ್ಯನದುರ್ಗ ಅಂತ ವನ್ಯಜೀವಿ ಧಾಮ ಇದೆ ಬ್ಲಾಕ್ ಬಕ್ಗಳೇನು ನಾಲ್ಕೊಮ್ಮಿನ ಹುಲಿಗಳಿಗೆ ಫೇಮಸ್ ಆಗಿದೆ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರದಲ್ಲಿ ಬ್ಲಾಕ್ ಬಕ್ಗಳಿಗೆ ಫೇಮಸ್ ಆಗಿದೆ ಬಳ್ಳಾರಿ ಜಿಲ್ಲೆಯ ದರೋಜಿ ಕರಡಿ ಧಾಮಕ್ಕೆ ಫೇಮಸ್ ಆಗಿದೆ ಇತ್ತೀಚೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ಬಂಕಾಪುರ ಅನ್ನುವಂಥ ತೋಳಧಾಮ ಒಂದೇ ತೋಳಧಾಮ ಇದೆ ಕಲಬುರಗಿ ಜಿಲ್ಲೆಯಲ್ಲಿ ಚಿಂಚೋಳಿ ಅನ್ನುವಂಥ ವನ್ಯಜೀವಿ ಧಾಮ ಇದೆ ನಗುವ ಬೆಕ್ಕಗಳಿಗೆ ಫೇಮಸ್ ಆಗಿದೆ ನೋಡೋಣ ನಗಲಾಗ ಶುರು ಮಾಡ್ತಾವೆ ನಮ್ಮ ಬಿದ್ದು ಅಡ್ಡಾಡಂತ ಅಂತ್ಯಂತ ಬೆಕ್ಕಗಳು ಈ ಕಲಬುರಗಿ ಜಿಲ್ಲೆಯಲ್ಲಿ ಕಂಡು ಬರ್ತವೆ ಅದಕ್ಕೆ ಯಾವ ಫೇಮಸ್ ಅದಾವ ಯಾವ ಇಂಪಾರ್ಟೆಂಟ್ ಅದಾವ ಎಲ್ಲ ಮಾರ್ಕ್ ಮಾಡೋದು ನಮ್ಮ ಅನ್ನ ಕಡೆ ನಿಮ್ಮ ಜೊತೆ ಇದ್ದೇ ಇರ್ತದೆ ನೀವು ನಾವು ಇಷ್ಟಕ್ಕೆ ಬಿಡಂಗಿಲ್ಲ ನಿಮ್ಮ ಜೊತೆ ನಾವು ಯಾವಾಗಲೂ ಸಪೋರ್ಟ್ ಆಗಿ ನಿಲ್ತೀವಿ ಸಾಕಷ್ಟು ಪ್ಲಸ್ ಕ್ಲಾಸ್ಗಳದಾವೆ ಪ್ಲಸ್ ಕ್ಲಾಸ್ಗಳನ್ನು ತೊಗೊಳ್ಳಿ ಫ್ರೀ ಕ್ಲಾಸ್ಗಳದಾವೆ ಯೂಟ್ಯೂಬ್ ಕ್ಲಾಸ್ಗಳದಾವೆ ಸಾಧನೆಯ ಹಾದಿಯಲ್ಲಿ ಅಂತ ಒಂದು ಮತ್ತೊಂದು ಯೂಟ್ಯೂಬ್ ಚಾನಲ್ ಆನ್ ಮಾಡ್ತಾ ಇದ್ದೇವೆ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅದು ಆಲ್ರೆಡಿ 5ನೇ ತಾರೀಕಿಗೆ ಮತ್ತೆ ಮಾಡಿವ್ರಿ ಅದನ್ನ ಆಲ್ರೆಡಿ 5ನೇ ತಾರೀಕು ಲಾಂಚ್ ಆಗಿದೆ ಸ್ನೇಹಿತರೆ ಅವೆಲ್ಲವುಗಳನ್ನು ನೋಡಿ ಸಕ್ಸಸ್ ಆಗಿರಿ ನಮಗೆ ಇಲ್ಲಿವರೆಗೆ ಅಂತ ಒಂದು ಅದ್ಭುತವಾದ ವೇದಿಕೆಯನ್ನು ಕೊಟ್ಟು ಈ ಸುದೀರ್ಘವಾಗಿ ಇಂಥ ಏಷ್ಯಾದಲ್ಲಿ ಕೂಡ ನಾವು ನಿಮ್ಮ ಮಯಾಗ ನೀರು ದೌರ್ ಬರಾಗತ್ತೆ ಅಂದ್ರೆ ಹೆಂಗೆ ಕದ್ದಿರ್ಬೋದು ವಿಚಾರ ಮಾಡಿದ್ರೆ ಸುತ್ತಮುತ್ತ ಈ ಕಡೆ ಮೆಂಟಲಿಟಿ ಈ ಕಡೆ ಸೈನ್ಸ ಹಿಂದ ಸೈನ್ಸ್ ಈ ಕಡೆ ಸಂವಿಧಾನ ನಮ್ಮ ಸಬ್ಜೆಕ್ಟ್ ಆದರೂ ಕೂಡ ಆ ಘರ್ಷಣೆಯ ಮಧ್ಯದಲ್ಲಿ ನಾನು ಇಲ್ಲಿವರೆಗೆ ಈ ಒಂದು ಚಿಂತನೆ ಕಟ್ಟೆಯ ಮೇಲೆ ಕುತ್ಕೊಂಡು ಯಾರಿಗೆ ಮಾತಾಡಲಾರ್ದಂಗೆ ಬಿಟ್ಟು ನಾನೇ ಅವರೇ ಮಾತಾಡಬೇಕು ನನಗ ಜಾಸ್ತಿ ಯಾರು ಮಾಡೋಕ್ಕಾಗಲ್ಲ ಅವಕಾಶ ಕೊಟ್ಟಿಲ್ಲ ಧನ್ಯವಾದ ಫೈನಲಿ ಏನು ಅಂತಂದ್ರೆ ಈ ನೋಟಿಫಿಕೇಶನ್ ಭಾಳ ಇಂಪಾರ್ಟೆಂಟು ಪದೇ ಪದೇ ಬರೋದು ಕಷ್ಟ ಆಗಿದೆ ಈ ನೋಟಿಫಿಕೇಶನ್ ಏನು ಬಂದಿದೆ ಭಾಳ ಇಂಪಾರ್ಟೆಂಟು ಸಾಕಷ್ಟು ಹುದ್ದೆಗಳಿವೆ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಿ ಯಾವುದೇ ರೀತಿ ಸ್ವಲ್ಪ ಕಸರನ್ನು ಕೂಡ ನೀವು ಬಿಡಬಾರ್ದು 100% ಎಫರ್ಟ್ ಆಗಬೇಕು ಹಗಲು ರಾತ್ರಿ ಒಂದಾಗಬೇಕು ನಾವು ನಿಮ್ಮ ಜೊತೆ ಬೆಳಗ್ಗೆ 6 ಗಂಟೆ ಕ್ಲಾಸ್ ಶುರು ಮಾಡಿದ್ರೆ ರಾತ್ರಿ 11 ಗಂಟೆ 12 ಗಂಟೆ ನಂದು 11 ಗಂಟೆ ಕ್ಲಾಸ್ ಮುಗಿದ್ರೆ ರಾತ್ರಿ ನಮ್ಮ ಗಿರೀಶ್ ಸರ್ 12 ಗಂಟೆಗೆ ಮುಗಿಸ್ತಾರೆ ಕ್ಲಾಸ್ ಸೊ ಅದ್ಭುತವಾದಂಥ ಒಂದು ಶಿಕ್ಷಕ ವರ್ಗ ಇದೆ ಒಳ್ಳೆಯ ಒಂದು ಮೆಟೀರಿಯಲ್ಸ್ ಇದೆ ನಿಮಗೆ MCQಗಳಿವೆ ಎಲ್ಲ ಮಾರ್ಗದರ್ಶನ ಸಿಗುತ್ತೆ ಸರ್ ಅವರು ಚಂತಕ ಈಗ ಮುಂಜಾನೆ 10ರಿಂದ 5 ಮಟ ಓದಲಿ 5ರಿಂದ ಅನ್ನ ಕಡಿಮೆದಾಗ ಓನ್ಲಿ ಕ್ವಶನ್ ನಾ ಚಂತಕ ಏನ್ ಓದಿನಿ ಅದು ಒಬ್ಬ ಮಾಸ್ತರ್ ಮಾಡಿರ್ತಾನೆ ಅದನ್ನ ಈಗ ಇವ್ರೆ ಒಂದ್ ದಿನಕ್ಕೆ 5 ಕ್ಲಾಸ್ ಮಾಡ್ತಾರ ಈಗ ಮತ್ತೆ 5 ಕ್ಲಾಸ್ ಮಾಡಕರ ಈಗ ನಾರ್ಮಲ್ ಆಗಿ ನಾವು ಓದು ಎಲ್ಲ ಕವರ್ ಆಗಿರ್ತವೆ ಬಟ್ ನಮ್ ಹುಡುಗರು ಏನ್ ಪ್ರಾಬ್ಲಮ್ ಅಂದ್ರ ಶಾರ್ಟ್ ಟೈಮ್ ನಾಗ ಸರ್ ಏನ್ರ ಸಿಗ್ಲಿ ಮಾತುಗಳು ಏನಿಲ್ಲ ಈಗ ಸರ್ ಎಲ್ಲರೂ ಹೇಳಿದ್ದು ನನ್ಗೆ ಅನ್ಸಿರೋ ಪ್ರಕಾರ ಅವರೆಲ್ಲ ಎಷ್ಟು ಎಫರ್ಟ್ ಹಾಕಿ ನಿಮಗೆ ಹಿಂಗೆ ಓದಬೇಕು ಅಂತ ಹೇಳ್ತಿದ್ದಾರೆ ಫಸ್ಟ್ ನಾವು ಹಿಂಗೆ ಹೇಳ್ಬೋದು ಮರ ಹತ್ತಿಸ್ಬೋದು ಅದು ಹತ್ತಬೇಕಾದ್ರೆ ನೀವೇ ಸೊ ಹಾಗಾಗಿ ಮನಸ್ಥಿತಿ ಚೇಂಜ್ ಆಗದೆ ಹೊರತು ನಮ್ಮ ಪರಿಸ್ಥಿತಿಗಳು ಚೇಂಜ್ ಆಗಲ್ಲ ಸೊ ಇರೋಂಥ ಅವಕಾಶಗಳನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಈಗಾಗಿರೋ ನೋಟಿಫಿಕೇಶನನ್ನು ನೀವು ಯುಟಿಲೈಸ್ ಮಾಡ್ಕೋಬೇಕಂತ ಹೇಳಿದ್ರೆ ನಿಮ್ಮ ಮನಸ್ಥಿತಿನ ಎನ್ಲಾರ್ಜ್ ಮಾಡ್ಕೊಳ್ಳಿ ಅಂದರೆ ಸೀಮಿತವಾಗಿ ಇಟ್ಕೋಬೇಡಿ ಯಾವುದನ್ನು ಇಷ್ಟೇ ಕಲಿಬೇಕು ಇಷ್ಟೇ ಓದಬೇಕು ಇದೇ ಬರುತ್ತೆ ಅಂತ ಓದೋ ಕಾನ್ಸೆಪ್ಟನ್ನೇ 360 ಆ್ಯಂಗಲಲ್ಲಿ ಓದಿ ಸೊ ಅದು ನಿಮಗೆ ಬಹಳ ಯೂಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಲಾಸ್ಟ್ ನಮ್ಮ ಸರ್ ಅವರು ಡಾಕ್ಟರ್ ಗಿರೀಶ್ ಹೊಸಮನಿ ಅವರು ನಿಮ್ಮನ್ನು ಉದ್ದೇಶಿಸಿ ಒಂದೆರಡು ವಿಚಾರಗಳು ಲಾಸ್ಟ್ ಕೊನೆಯ ಮಾತುಗಳು ಸೊ ಸ್ನೇಹಿತರೆ ಇದೇನು PC ನೋಟಿಫಿಕೇಶನ್ ಆಗೈತಲ್ಲ ಒಂದು ಸ್ವಲ್ಪ ಚೆಂದಾಗೆ ಕೂತ್ಕೇಶಂದ್ರ ಸೊ ನಾರ್ಮಲ್ ಆಗಿ PC ಗೆ ನನ್ನೊಂದು ಪೋಸ್ಟ್ ಐತಿ ಅಂತ ತಿಳ್ಕೊಂಡ್ಕೇಶಂದ್ರ ನಿಮ್ಮ ಸ್ಟಡಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರೆ ಭಾಳ ಬಂಗಾರ ಆಯಿತು ಇನ್ನೂ ಯಾರು ಸ್ಟಾರ್ಟ್ ಮಾಡಿಲ್ಲ ನೋಡು ಅವರು ಸ್ಟಾರ್ಟ್ ಮಾಡಿರಿ ಮೆಂಟಲ್ ಅಬಿಲಿಟಿಯಿಂದ ಸೆಕೆಂಡ್ ಸ್ಟಾರ್ಟ್ ಮಾಡಿರಿ ಪಾಲಿಟಿಯಿಂದ ನೆಕ್ಸ್ಟ್ ಹಿಸ್ಟ್ರಿ ನೆಕ್ಸ್ಟ್ ಜಿಯೋಗ್ರಫಿ ಅದರ ನಂತರ ವಿಜ್ಞಾನಕ್ಕೆ ಹೋರಿ ಸೊ ಆಮೇಲೆ ಕರೆಂಟ್ ಅಫೇರ್ಸ್ ಅಂದ್ರೆ ಎಲ್ಲರೂ ಮತ್ತೆ ಮಾಡಿರ್ತೀರಿ ಅಂತ ಹೇಳ್ತಾ ಸೊ ನೀವು ನನ್ನ ಮಾರಿ ನೋಡಕ್ ಹೋಗ್ಬೇಡ್ರಿ ಅಂದ್ರೆ ಅರ್ಥ ಆಗ್ತಕ್ಕಂಥದ್ದು ನಾವು ಅವ್ರಿಗೆ ಹೇಳಕತ್ತೀವಿ ಈಗ ನೆಕ್ಸ್ಟ್ ನಮ್ಮ ರವಿಕಾಂತ್ ಸರ್ ಅವರು ಜೀವನದಲ್ಲಿ ಕಸ ತಿನ್ನೋದಕ್ಕಿಂತ ತುಸು ತಿನ್ಬೇಕಂತ ಯಾವಾಗಲೂ ಸೊ ಅಂದ್ರೆ ಗೊತ್ತಿಲ್ಲದೆ ಇರ್ತಕ್ಕಂಥವನ್ನ ಸುಮ್ಮನೆ ವೇಸ್ಟೇಜ್ನ ಓದ್ಕೊಳ್ಳೋ ಬದಲು ಯಾವ್ದು ಓದಬೇಕು ಅನ್ನೋ ತಿಳ್ಕೊಂಡು ಓದ್ಕೊಳ್ಳಿ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹಂಗಂದ್ರೆ ಏನು ಸರ್ ಈಗ ಫಾರ್ಮುಲಾಸ್ ಕೇಳ್ತಿರ್ತಾನೆ SI ಯೂನಿಟ್ಸ್ ಕೇಳಿಸ್ತಾನೆ ಸೈನ್ಸಲ್ಲಿ ಡೈಮೆನ್ಷನಲ್ ಫಾರ್ಮುಲಾ ಅಷ್ಟಾಗಿ ಕ್ವಶನ್ಸ್ ಆಗ್ತಾ ಇಲ್ಲ ಸೊ ನಿಮಗೆ ಗೊತ್ತಿರಲಿಕ್ಕಿಲ್ಲ ಸುಮ್ಮನೆ ಬೆಳಗಿನ ಸಂಜೆವರೆಗೂ ಗೊತ್ತಿಲ್ಲದೆ ಇರೋದು ಓದೋದು ಸೊ ಹಂಗೆ ಮಾಡೋಕ್ಕೆ ಹೋಗಬೇಡಿ ಮತ್ತು ಹೆಂಗೆ ಓದಬೇಕು ಯಾವ್ದು ಓದಬೇಕು ಅಂತ ಹೆಂಗೆ ಗೊತ್ತಾಗುತ್ತೆ ಸರ್ ಅಂತ ನಿಮಗೆ ಡೌಟ್ ಬರ್ಬೋದು ಅದು ಗೊತ್ತಾಗದೆ ನಿಮ್ಮ ಅನ್ಅಕಾಡೆಮಿನಲ್ಲಿ ಪ್ರತಿಯೊಂದು ಟೀಚರ್ಸ್ ಎಕ್ಸ್ಪರ್ಟ್ಸ್ ಇದ್ದಾರೆ ಇಲ್ಲಿ ಯಾವ್ದು ಓದಬೇಕು ಹೆಂಗೆ ಓದಬೇಕು ಸೊ ಯಾವ ಥರ ಓದಬೇಕು ಸೊ ನಾವು ನೋಡಿ ಇಲ್ಲಿ ನಮ್ಮ ಸಬ್ಜೆಕ್ಟೇ ಅಲ್ಲ ಆದರೂ ನಮಗೆ ಕ್ಯೂರಿಯಾಸಿಟಿ ಬಂತು ಯಾವಾಗ ಗ್ರೂಪ್ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ಸೊ ಈ ಥರ ಯಾವ ಥರ ನಾಲೆಡ್ಜ್ ಬಿಲ್ಡ್ ಮಾಡ್ಕೋಬೇಕು ಇದೆಲ್ಲ ನಿಮಗೆ ಅನ್ಅಕಾಡೆಮಿಯಲ್ಲಿ ಗೊತ್ತಾಗುತ್ತೆ ಸೊ ನೀವು ಬೇಸಿಕ್ನಲ್ಲೇ ಇರಿ ಯಾವ ಥರನೇ ಇರಿ सो क्लासस्न कंटिन्यू नोडकोंडोगी आवाग ಏನಾಗುತ್ತೆ ಆಟೋಮ್ಯಾಟಿಕ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಯಾವುದು ಓದಬೇಕು ಅದನ್ನ ಶಾರ್ಟ್ ಟೈಮ್ ಅಲ್ಲಿ ಓದ್ಕೊಂಡು ಕ್ವಿಕ್ ರಿವಿಷನ್ ಮಾಡ್ಕೊಂಡು ಮತ್ತೆ ಅದನ್ನ ಏನು ಮಾಡ್ಕೊಂಡೋಗಿ ಎನ್ಲಾರ್ಜ್ ಮಾಡ್ಕೊಂಡೋಗಿ ಈ ಸರ್ತಿ ಗೆಲುವು ನಿಮ್ಮದೇ ನಿಮ್ಮದೇ ಎಸ್ ಅನ್ ಅಕಾಡೆಮಿ ಲೆಟ್ಸ್ ಕ್ರ್ಯಾಕ್ ಇಟ್ ಅನ್ ಅಕಾಡೆಮಿ ಲೆಟ್ಸ್ ಕ್ರ್ಯಾಕ್ ಇಟ್